करावली कुंदापुर गंगोली भागद कोरग समुदाय के अक्की आहार सामग्री किट सैंडलवुड नटरोबरु मानवीयते मेरेदिद्दारे। मैना ख्यातिया नट चेतन चेतन फाउंडेशन ट्रस्ट बेंगलूरु उद्यमी केवी नागराज उद्यमी दिनेश मंगलूरु कर्नाटक दलित संघर्ष समिति गंगोली शाखे सहयोगदोंदिगे आहार किट मास्क सैनिटाइजर गंगोली ग्राम कुज्जाडी त्रासी मोवाडी ग्राम बड़ ಕುಟುಂಬಗಳಿಗೆ ಆಹಾರ ಕಿಟ್ ನೀಡಿ ಮಾನವೀಯತೆ ಮೆರೆದಿದ್ದಾರೆ। जय भीम गेळेयरे इवत्तु नम्म नट चेतन कुमार इदु मैना फिल्म नट चेतन कुमार ट्रस्ट इंद ಮತ್ತು ಕೆವಿ ನಾಗರಾಜ್ ಉದ್ಯಮಿಯಾದ ಬೆಂಗಳೂರು ಹಾಗೆ ದಿನೇಶ್ ಮಂಗಳೂರು ಮತ್ತೆ ವಜ್ರಂ ಶೆಟ್ಟಿ ಅಂದ್ರೆ ನಮ್ಮ ತೆಕ್ಕಟ್ಟಿಯವರು ಮಣಿಯವರು ಮತ್ತೆ ಪುಷ್ಪರಾಜ್ ಸಂಕಲ್ಪ ಕ್ಲಿನಿಕ್ ಇವರೆಲ್ಲ ಜಂಟಿ ಆಶ್ರಯದಲ್ಲಿ ನಾವೊಂದು ಆದಿ ನಮ್ಮ ಮೂಲ ನಿವಾಸಿಗಳು ಭಾರತದ ಮೂಲ ನಿವಾಸಿಗಳು ಕೊರಗ ಸಮುದಾಯಕ್ಕೆ ನಾವೊಂದು 21 ಮನೆಗೆ ಒಂದು ಸಹಾಯ ಕಿಟ್ ಅನ್ನು ಕೊಡ್ತಿದ್ದೇವೆ ಕೋವಿಡ್ ಅದು ನಮ್ಮ ಸಂಘಟನೆ ಕರ್ನಾಟಕ ದಲಿತ ಸಂಘಟ ಸಮಿತಿಯಿಂದ ಮತ್ತು ಎಲ್ಲ ಒಟ್ಟಿಗೆ ಸೇರಿ ಒಂದು ಕೋವಿಡ್ ಇರೋ ಕಾರಣ ಯಾರು ಮೆಂಬರ್ ಕರೆದಿಲ್ಲ ಜಾಸ್ತಿಯಾಗಿ ಸ್ವಲ್ಪ ಜನ ಮೆಂಬರ್ ಹಿಡ್ಕೊಂಡು ನಾವು ಒಂದು ಕಾರ್ಯಕ್ರಮ ಮಾಡ್ತಿದ್ದೆವು ಮನೆ ಮನೆಗೆ ತಲುಪಿಸೋ ಕಾರ್ಯಕ್ರಮ ಮಾಡ್ತಿದ್ದೆವು। ನಮ್ಮ ಚೇತನ್ ಸರ್ ಅವರು ಕೊರಗ ಸಮುದಾಯ ಬಗ್ಗೆ ಒಳ್ಳೆ ಒಂದು ನಾವು ಮಾತಾಡಿದಾಗ ಆಯ್ತು ಜಗದೀಶ್ ಅವರೇ ನಿಮಗೆ ನನ್ನ ಲೆಕ್ಕದಿಂದ ಒಂದು ಸಹಾಯ ಮಾಡ್ತೇನೆ ಅದು ನಮ್ಮದೇ ಒಂದು ಒಳ್ಳೆ ಸಮುದಾಯ ಅವರಿಗೆ ನೀವು ಹೆಲ್ಪ್ ಮಾಡಿದ್ದೆ ಮತ್ತೆ ಯಾರು ಮಾಡ್ತಾರೆ ಅಂತ ಹೇಳಿ ತುಂಬಾ ಇದರಿಂದ ನಮಗೆ ಒಂದು ಸಹಾಯ ಮಾಡಿದ್ದಾರೆ। ಹಾಗೆ ನಾವು ಈಗ ಎಲ್ಲರ ಮನೆಗೆ ಅದನ್ನ ತಲುಪೋ ಕಾರ್ಯವನ್ನು ನಾವು ಮಾಡ್ತಿದ್ದೀವಿ ನಮ್ಮ ಹುಡುಗರನ್ನೆಲ್ಲ ಸಂಘಟನೆ ಹುಡುಗರನ್ನೆಲ್ಲ ಒಟ್ಟಿಗೆ ಸೇರಿ ಮತ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇದಕ್ಕೆ ಸ್ವಲ್ಪ ಮಾಧ್ಯಮಿತ್ರರು ಸಹ ಬಂದಿದ್ದಾರೆ ಅವಾಗಿ ಇದು ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತೊಂದು 21 ಮನೆ ಕೊಡ್ತಾ ಇದ್ದೆ ಇನ್ನು ಸಹ ನಮಗೆ ಆ ಕಾಲ್ ಬರ್ತಾ ಇದೆ ಕೊರಗ ಸಮುದಾಯದ್ದು ಅದಕ್ಕೋಸ್ಕರ ನಾವು ಡೋನರ್ಸ್ ಹುಡುಕ್ಲಿಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಿರೋದು ಯಾರಾದರೂ ಕೊರಗ ಸಮುದಾಯಕ್ಕೆ ಹೆಲ್ಪ್ ಮಾಡೋದಾದರೆ ನಮ್ಮೊಟ್ಟಿಗೆ ಕೈ ಜೋಡಿಸಬಹುದು ನಾವು ಅದನ್ನು ಅವರ ಮನೆಗೆ ಮುಟ್ಟೋ ಕಾರ್ಯವನ್ನು ನಮ್ಮ ಸಂಘಟನೆಯಿಂದ ಮಾಡ್ತೇವೆ। ಈಗ ನಾವು ಒಂದು ಮನೆಗೆ 25 ಕೆಜಿ ಲೆಕ್ಕದ ಅಕ್ಕಿ ಕೊಡ್ತಿದ್ದೇವೆ ಮತ್ತೆ ಎಲ್ಲ ಸಾಮಗ್ರಿಗಳು ಸ್ಯಾನಿಟೈಸರ್ ಮತ್ತೆ ಮಾಸ್ಕ್ ಮತ್ತೆ ದಿನ ಬೆಳಗ್ಗೆದ್ದು ಸೋಪ್ ಹಿಡಿದು ಮತ್ತೆ ಪೇಸ್ಟ್ ಎಲ್ಲ ಒಂದು ಮನೆಗೆ ಒಂದೂವರೆ ತಿಂಗಳು ಆಗುವಷ್ಟು ಸಾಮಗ್ರಿಗಳನ್ನು ನಾವು ಅವರಿಗೆ ಒಂದು ನಮ್ಮ ಕೊರಗ ಸಮುದಾಯಕ್ಕೆ ಮುಟ್ಟುವ ಕಾರ್ಯವನ್ನು ಮಾಡ್ತಿದ್ದೇವೆ। ಮತ್ತೊಂದು ಏನಂತ ಹೇಳಿದ್ರೆ ನಮ್ಮ ಈಗ ದಲಿತ ಸಮುದಾಯ ಇಲ್ಲಿ ಗೊಂಗೋಳಿ ಇರೋದು ಅವರಿಗೂ ಸಹ ತುಂಬ ಕಷ್ಟದಲ್ಲಿದ್ದಾರೆ ಯಾಕಂತ ಅವರೊಂದು ಮೀನುಗಾರನ್ನೇ ಅವಲಂಬಿಸಿಕೊಳ್ಳುವ ಜೀವ ನಮ್ದು ಇಲ್ಲಿದೆ ಎಲ್ಲರೂ ಆದರೆ ಅವರಿಗೆ ಕೋವಿಡ್ ಮತ್ತೆ ಮೊನ್ನೆ ಇದು ಅಲೆಗಳಿಗೆ ಬಂದು ಅವರು ಸಹ ಈಗ ಒಂದು 6-7 ತಿಂಗಳಾಯಿತು ಅವರಿಗೂ ಸಹ ಉದ್ಯೋಗ ಇಲ್ಲ ಅವರಿಗೂ ಸಹ ಇನ್ನು ಮುಂದಿನ ದಿನದಲ್ಲಿ ಕಿಟ್ಟನ್ನು ಒದಗಿಸೋ ಕಾರ್ಯದಲ್ಲಿ ನಾವು ತೊಡಗಿಸ್ತೇವೆ ಅಂತೇಳಿ ನಿಮಗೆಲ್ಲರಿಗೂ ಒಂದು ಸಹಕಾರ ಬೇಕಂತೇಳಿ।